ರಾಷ್ಟ್ರಪತಿಗಳಿಗೆ ಈಗ ನೆನಪಾಯ್ತಾ ಈ ದೇಶದಲ್ಲಿ ಮಹಿಳೆಯರ ಮೇಲಾಗ್ತಿರೋ ದೌರ್ಜನ್ಯ? ಇಷ್ಟು ವರ್ಷ ಕಾಡದ ಅವರ ಆತ್ಮಸಾಕ್ಷಿ ಈಗ ಕೋಲ್ಕತ್ತಾ ಘಟನೆ ನಡೆದ ಕೂಡಲೇ ಜಾಗೃತವಾಯ್ತಾ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ ಸಹಿತ ದೇಶಾದ್ಯಂತ ಸರಣಿ ಮಹಿಳಾ ದೌರ್ಜನ್ಯ ಪ್ರಕರಣಗಳು ನಡೀತಾಲೇ ಇದ್ದಾಗ ರಾಷ್ಟ್ರಪತಿ ಯಾಕೆ ಮಾತಾಡಿಲ್ಲ? ದೇಶಕ್ಕೆ ಮರವು ರೋಗ ಕಾಡಿದೆ ಅಂತ ಹೇಳ್ತಿರುವ ಹೊತ್ತಿನಲ್ಲೇ ರಾಷ್ಟ್ರಪತಿ ಅವರಿಗೂ ಅದು ಕಾಣ್ತಾ ಇದೆಯಾ? ಕೋಲ್ಕತ್ತಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿರಿಯ ವೈದ್ಯೆಯೊಬ್ಬರ ಮೇಲೆ ನಡೆದ ಅತ್ಯಾಚಾರ ಮತ್ತು ಆಕೆಯ ಹತ್ಯೆ ಪ್ರಕರಣ ದೇಶಾದ್ಯಂತ ಸುದ್ದಿ ಆಗ್ತಿರೋ ಬೆನ್ನಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೌನ ಮುರಿದಿದ್ದಾರೆ. ನಿಲ್ಲಿಸಿ, ಇನ್ನು ಸಹಿಸೋಕೆ ಸಾಧ್ಯವಿಲ್ಲ ಅಂತ ಅಬ್ಬರಿಸಿರೋದಲ್ಲದೆ ಇಂತಹ ಹೀನ ಕೃತ್ಯಗಳ ಮೂಲ ಕಾರಣಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಪ್ರಾಮಾಣಿಕ ನಿಷ್ಪಕ್ಷ ಆತ್ಮಾವಲೋಕನಗಳ ಅಗತ್ಯವಿದೆ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 2012 ನಿರ್ಭಯಾ ಪ್ರಕರಣವನ್ನು ಸ್ಮರಿಸಿಕೊಂಡ ಅವರು ಭಾರತೀಯ ಸಮಾಜಕ್ಕೆ ಸಾಮೂಹಿಕ ಮರೆವು ರೋಗ ಕಾಡಿದೆ ಅಂತ ವಿಷಾದಿಸಿದ್ದಾರೆ. ಈ ಸಾಮೂಹಿಕ ಮರೆವು ಅಹಿತಕರವಾಗಿದೆ. ಮಹಿಳೆಯರ ವಿರುದ್ಧದ ಹಿಂಸೆಯ ವಿರುದ್ಧ ತಿರುಗಿ ಬೀಳಬೇಕು ಅಂತ ಅವರು ಭಾರತವನ್ನು ಆಗ್ರಹಿಸಿದ್ದಾರೆ. ಈ ಸಾಮೂಹಿಕ ಮರೆವು ಸ್ವತಃ ರಾಷ್ಟ್ರಪತಿಯನ್ನ ಕೂಡ ಬಿಟ್ಟಿಲ್ಲ ಅನ್ನೋದು ಸದ್ಯದ ವಿಪರ್ಯಾಸ. ಪಶ್ಚಿಮ ಬಂಗಾಳದಲ್ಲಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಕೊಲೆಗೆ ಸ್ಪಂದಿಸಿರೋದಕ್ಕಾಗಿ ಅವರನ್ನ ಅಭಿನಂದಿಸ್ತಾನೆ. ಈ ಹಿಂದೆ ಗುಜರಾತ್ನ ಸಾಮೂಹಿಕ ಅತ್ಯಾಚಾರ ಆರೋಪಿಗಳನ್ನ ಸರ್ಕಾರದ ನೇತೃತ್ವದಲ್ಲೇ ಬಿಡುಗಡೆ ಮಾಡಿದಾಗ ಮಣಿಪುರದಲ್ಲಿ ಅಲ್ಲಿನ ಮಹಿಳೆಯರನ್ನ ಸಾರ್ವಜನಿಕವಾಗಿ ಬೆತ್ತಲೆಗೊಳಿಸಿ ಮೆರವಣಿಗೆ ನಡೆಸಿ ಬಳಿಕ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರಗೈದಾಗ ರಾಷ್ಟ್ರಪತಿಯವರನ್ನ ಕಾಡಿದ ಮರೆವು ಯಾವುದು ಅಂತ ದೇಶ ಕೇಳ್ತಾ ಇದೆ. ಗುಜರಾತ್ನ ಹತ್ಯಾಕಾಂಡದ ಸಂದರ್ಭದಲ್ಲಿ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದವು. ಬಿಲ್ಕಿಸ್ ಬಾನು ಅವರ ಅತ್ಯಾಚಾರ ಪ್ರಕರಣದಲ್ಲಿ 11 ಮಂದಿ ದೋಷಿಗಳು ಅಂತ ಗುರುತಿಸಲ್ಪಟ್ಟು ಜೀವಾವಧಿ ಶಿಕ್ಷೆ ಅನುಭವಿಸಿದ್ರು. ಆದರೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವರನ್ನ ಬಿಡುಗಡೆ ಮಾಡಿತು. ಒಬ್ಬ ಮಹಿಳೆಯಾಗಿ ಇದನ್ನ ತಡೆಯುವುದು ರಾಷ್ಟ್ರಪತಿಯವರ ಕರ್ತವ್ಯ ಆಗಿತ್ತು. ಆದರೆ ಆಗ ಅವರು ಮೌನವಾಗಿದ್ರು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಸರ್ಕಾರದ ಈ ನಿರ್ಧಾರಕ್ಕೆ ತಡೆ ಒಡ್ಡಬೇಕಾಯ್ತು. ಕನಿಷ್ಠ ಮಣಿಪುರದಲ್ಲಿ ಅಲ್ಲಿನ ಮಹಿಳೆಯರ ಮೇಲೆ ಬರ್ಬರ ಅತ್ಯಾಚಾರಗಳು ನಡೀತಿರುವಾಗ್ಲಾದ್ರೂ ರಾಷ್ಟ್ರಪತಿ ಮುರ್ಮು ಅವರು ಮಧ್ಯಪ್ರವೇಶ ಮಾಡಿ ಸಾಕು ನಿಲ್ಲಿಸಿ ಅಂತ ಅಬ್ಬರಿಸಬಹುದಿತ್ತು. ಆದರೆ ಅಂಥದ್ದೇನೂ ನಡೀಲಿಲ್ಲ. ಮಹಿಳೆಯರನ್ನ ದುಷ್ಕರ್ಮಿಗಳ ಗುಂಪು ನಗ್ನಗೊಳಿಸಿ ಮೆರವಣಿಗೆಯಲ್ಲಿ ಕೊಂಡೊಯ್ಯುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಆ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದವು. ಇವೆಲ್ಲವೂ ಪೊಲೀಸರ ಉಪಸ್ಥಿತಿಯಲ್ಲೇ ನಡೆದಿತ್ತು. ಮಣಿಪುರದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಹಿಂಸಾಚಾರದ ವಿರುದ್ಧ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿತ್ತು. ಪ್ರಧಾನಿ ಮೋದಿ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾಗ ಅಲ್ಲಿನ ರಾಜಕಾರಣಿಗಳು ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಆದರೆ ಆಗ್ಲೂ ರಾಷ್ಟ್ರಪತಿ ಮುರ್ಮು ವಿಸ್ಮೃತಿಯಲ್ಲಿದ್ರು. ಸ್ವತಃ ಬುಡಕಟ್ಟು ಸಮುದಾಯದಿಂದ ಬಂದ ರಾಷ್ಟ್ರಪತಿ ಅವರಿಗೆ ಮಣಿಪುರದ ಬುಡಕಟ್ಟು ಮಹಿಳೆಯರ ಆಕ್ರಂದನಗಳು ಕೇಳಲೇ ಇಲ್ಲ. ಹೀಗಿರುವಾಗ ಏಕಾಏಕಿ ಪಶ್ಚಿಮ ಬಂಗಾಳದ ಪ್ರಕರಣ ಅವರನ್ನ ತಟ್ಟಿ ಎಚ್ಚರಿಸಿದ್ದು ಹೇಗೆ ಅನ್ನೋ ಅಚ್ಚರಿಯಲ್ಲಿದೆ ಇಡೀ ದೇಶ. ಈ ದೇಶದಲ್ಲಿ ದಲಿತ ಮಹಿಳೆಯರ ಮೇಲೆ ಸಾಲು ಸಾಲು ಅತ್ಯಾಚಾರಗಳು, ಅವರ ಹತ್ಯೆಗಳು ನಡೀತಾನೆ ಇವೆ. ಆದರೆ ಅದು ಪಶ್ಚಿಮ ಬಂಗಾಳದಂತೆ ನಡೆದ ಅತ್ಯಾಚಾರ ಕೊಲೆಯಂತೆ ರಾಷ್ಟ್ರಪತಿಯವರನ್ನ ಆಘಾತಕ್ಕೀಡು ಮಾಡಲಿಲ್ಲ. ಕನಿಷ್ಠ ಈ ದೇಶದಲ್ಲಿ ವಿದ್ಯಾವಂತರ ಮೇಲೆ ನಗರ ಪ್ರದೇಶದಲ್ಲಿ ನಡೆದ ಅತ್ಯಾಚಾರಗಳು ಸುದ್ದಿಯಾದಂತೆ ದಲಿತರು ಶೋಷಿತ ಸಮುದಾಯದ ಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೇಲ್ವರ್ಗ ಮೇಲ್ಜಾತಿಯ ಜನ ನಡೆಸುವ ಅತ್ಯಾಚಾರಗಳು ಯಾಕೆ ಸುದ್ದಿಯಾಗುವುದಿಲ್ಲ? ಪಶ್ಚಿಮ ಬಂಗಾಳದ ಕೃತ್ಯವನ್ನು ಉಲ್ಲೇಖ ಮಾಡುವಾಗ ರಾಷ್ಟ್ರಪತಿ ಮುರ್ಮು ಅವರಿಗೆ 2012 ನಿರ್ಭಯಾ ಪ್ರಕರಣ ನೆನಪಾಯಿತೇ ಹೊರತು ಕಳೆದ ವರ್ಷ ಮಣಿಪುರದಲ್ಲಿ ನಡೆದ ಸಾಲು ಸಾಲು ಸಾಮೂಹಿಕ ಅತ್ಯಾಚಾರಗಳು ಯಾಕೆ ನೆನಪಾಗಲಿಲ್ಲ? ಇಲ್ಲಿ ಒಬ್ಬಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಎಸಗಿದ್ರೆ ಮಾತ್ರ ಅಪರಾಧನ? ದಂಗೆ ಗಲಭೆ ನೆಪದಲ್ಲಿ ಸಾಮೂಹಿಕವಾಗಿ ಮಹಿಳೆಯ ಮೇಲೆ ಅತ್ಯಾಚಾರಗಳು ನಡೆಯೋದು ಸಂವಿಧಾನಬದ್ಧನ? ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ಅತ್ಯಾಚಾರಗಳಿಗೆ ನ್ಯಾಯ ಸಿಗಬೇಕಾದ್ರೆ ಸಂತ್ರಸ್ತರು ಮತ್ತು ಆರೋಪಿಗಳ ಹಿನ್ನೆಲೆ ಯಾಕೆ ಮುಖ್ಯ ಆಗತ್ತೆ? ಮಣಿಪುರದಲ್ಲಿ ಮಹಿಳೆಯರ ಮೇಲೆ ನಡೆದ ಸಾಲು ಅತ್ಯಾಚಾರಗಳ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ಮಾಧ್ಯಮಗಳ ಮುಂದೆ ಬಂದು ಸಾಕು ನಿಲ್ಲಿಸಿ, ಇನ್ ಸಹಿಸೋಕೆ ಸಾಧ್ಯ ಇಲ್ಲ ಅನ್ನುವ ಒಂದೇ ಒಂದು ಮಾತನ್ನ ಆಡಿದ್ರೆ ಅರ್ಧಕ್ಕರ್ಧ ಮಹಿಳೆಯರ ಪ್ರಾಣ ಮಾನ ಉಳಿದು ಬಿಡ್ತಾ ಇತ್ತು. ಆಗ ರಾಷ್ಟ್ರಪತಿಯನ್ನ ಮೌನವಾಗಿರಿಸಿದ ಶಕ್ತಿ ಯಾವುದು? ಆ ಶಕ್ತಿಯೇ ಈ ದೇಶದಲ್ಲಿ ಮಹಿಳೆಯರ ಮೇಲೆ ನಡೆಯುವ ಅತ್ಯಾಚಾರಗಳ ಮೂಲ ಕಾರಣವಾಗಿದೆ. ಹೆಣ್ಣಿನ ಮಾನ ಪ್ರಾಣವನ್ನ ಅಧಿಕಾರಕ್ಕೇರುವ ಏಣಿಯಾಗಿ ಬಳಸಿಕೊಂಡವರು ನಮ್ಮನ್ನಾಳ್ತಾ ಇರೋದೇ ಈ ದೇಶದಲ್ಲಿ ಇಂತಹ ಹೀನ ಕೃತ್ಯಗಳು ಹೆಚ್ಚೋಕೆ ಮುಖ್ಯ ಕಾರಣ. ಇತ್ತೀಚೆಗಷ್ಟೇ ಸರ್ಕಾರೇತರ ಸಂಸ್ಥೆಯೊಂದು ಈ ದೇಶದಲ್ಲಿ ಎಷ್ಟು ಶಾಸಕರು ಮತ್ತು ಸಂಸದರ ಮೇಲೆ ಮಹಿಳಾ ದೌರ್ಜನ್ಯದ ಪ್ರಕರಣಗಳಿವೆ ಅನ್ನೋದನ್ನ ಬಹಿರಂಗಪಡಿಸಿತ್ತು. ಇವರಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪವನ್ನ ಹೊಂದಿದವರೂ ಇದ್ದಾರೆ. ಇದು ರಾಷ್ಟ್ರಪತಿಯವರಿಗೆ ತಿಳಿಯದ ವಿಚಾರವೇನೂ ಅಲ್ಲ. ಬರಿದೇ ಭಾಷಣಗಳು ಸಂತ್ರಸ್ತ ಮಹಿಳೆಯರಿಗೆ ಯಾವ ನ್ಯಾಯವನ್ನೂ ನೀಡಲಾರವು. ಪಶ್ಚಿಮ ಬಂಗಾಳದ ಪ್ರಕರಣದಲ್ಲಿ ಆಸ್ಪತ್ರೆಗಳ ಭದ್ರತಾ ವಿಚಾರಗಳು ಚರ್ಚೆ ಆಗ್ತಿವೆಯೇ ಹೊರತು ಈ ದೇಶದ ಸಕಲ ಮಹಿಳೆಯರ ಪ್ರಾಣ ಮಾನಗಳ ರಕ್ಷಣೆಯ ಬಗ್ಗೆ ಯಾರಿಂದಲೂ ಕಾಳಜಿ ವ್ಯಕ್ತವಾಗ್ತಾ ಇಲ್ಲ. ದಲಿತರು, ಬುಡಕಟ್ಟು ಸಮುದಾಯದ ಮಹಿಳೆಯರ ಮೇಲೆ ನಡೆಯುತ್ತಿರುವ ಸಾಮೂಹಿಕ ದಾಳಿಗಳು ಯಾರಿಗೂ ಮುಖ್ಯ ಅಂತ ಅನಿಸ್ತಿಲ್ಲ. ಇದೇ ಸಂದರ್ಭದಲ್ಲಿ ಅಲ್ಲಲ್ಲಿ ಗೆಳೆ ಮಕ್ಕಳ ಮೇಲೂ ದೌರ್ಜನ್ಯ ಎಸಗಿರೋದು ಬೆಳಕಿಗೆ ಬರ್ತಿದೆ. ಮಹಾರಾಷ್ಟ್ರದಲ್ಲಿ ನರ್ಸರಿ ಮಕ್ಕಳಿಬ್ಬರ ಮೇಲೆ ನಡೆದ ದೌರ್ಜನ್ಯದ ವಿರುದ್ಧದ ಆಕ್ರೋಶ ಮಹಾರಾಷ್ಟ್ರ ಬಂದ್ವರೆಗೂ ತಲುಪಿತ್ತು.
ಆದರೆ ಈ ಹಿಂದೆ ಜಮ್ಮುವಿನಲ್ಲಿ ಆಸಿಫಾ ಎನ್ನುವ ಎಳೆ ಮಗುವಿನ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಆಕೆಯನ್ನ ಬರ್ಬರವಾಗಿ ಕೊಂದಿರೋದು ಇಲ್ಲಿನ ರಾಜಕಾರಣಿಗಳ ಪಾಲಿಗೆ ವಿಜಯದ ಸಂಕೇತವಾಗಿತ್ತು. ಈ ಆರೋಪಿಗಳ ಪರವಾಗಿ ಸ್ವತಃ ಬಿಜೆಪಿ ನಾಯಕರೇ ಬೀದಿಗಿಳಿದಿದ್ರು, ಅವರ ಬಿಡುಗಡೆಗೆ ಒತ್ತಾಯಿಸಿದ್ರು. ಬಿಡುಗಡೆಯಾದ ಬಳಿಕ ಬೀದಿಯಲ್ಲಿ ಸಂಭ್ರಮಾಚರಣೆ ನಡೀತು. ಆ ನಾಯಕರನ್ನ ಮತ್ತೆ ಕಾಂಗ್ರೆಸ್ಗೂ ಸೇರಿಸಿಕೊಳ್ಳಲಾಯಿತು. ಲೋಕಸಭಾ ಟಿಕೆಟ್ ಅನ್ನು ನೀಡಲಾಯಿತು. ಇದು ನಮ್ಮ ಇವತ್ತಿನ ಭಾರತ. ಇಡೀ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಮತ್ತು ವಿಶೇಷ ನ್ಯಾಯಾಧೀಶರ ಅಗತ್ಯವಿದೆ. ಹಾಗೆಯೇ ಅತ್ಯಾಚಾರಿಗಳಿಗೆ ಮರಣದಂಡನೆಯಂತಹ ಕಠಿಣ ಶಿಕ್ಷೆಯನ್ನ ವಿಧಿಸೋಕೆ ಕ್ರಮ ಜರುಗಿಸಬೇಕು. ಆದರೆ ಅದ್ಯಾವುದರ ಬಗ್ಗೆನೂ ರಾಷ್ಟ್ರಪತಿಯವರ ಭಾಷಣದಲ್ಲಿ ಪರಿಹಾರಗಳಿರಲಿಲ್ಲ. ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯದ ವಿಷಯದಲ್ಲಿ ರಾಷ್ಟ್ರಪತಿಯವರ ಆತಂಕದ ಮಾತುಗಳು ಒಂದು ರಾಜಕೀಯ ಭಾಷಣವಷ್ಟೇ ಆಗಿತ್ತು. ರಾಷ್ಟ್ರಪತಿಯ ಈ ಹತಾಶೆಯ ಅಸಹಾಯಕತೆಯ ಮಾತುಗಳು ದುಷ್ಕರ್ಮಿಗಳಿಗೆ ಮತ್ತಷ್ಟು ದೌರ್ಜನ್ಯಗಳನ್ನು ಎಸಗೋಕೆ ಕುಮ್ಮಕ್ಕು ಕೊಡುವಂತಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.